ನಮಸ್ಕಾರ ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕರ್ಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಟೊಮೊಟೊ ಕಾಯಿನ ಬಳಸ್ಕೊಂಡ್ಬಿಟ್ಟು ಒಂದು ಪಚ್ಚಡಿನ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬ ಸ್ಪೈಸಿಯಾಗಿ ಬಹಳ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಇದಕ್ಕೆ ನಾನು ಹಸಿರು ಕಲರ್ದು ಟೊಮೊಟೊನ ತೊಗೊಂಡಿದ್ದೀನಿ. ಒಂದು 6 ಟೊಮೊಟೊ ತೊಗೊಂಡಿದ್ದೀನಿ ನೋಡಿ. ಇದನ್ನು ಇದು ಇದನ್ನ ಸಹ ಈ ಥರ ಸ್ಲೈಸಸ್ಸಾಗಿ ಹೆಚ್ಕೊಡೋಣಂತೆ. ಸಣ್ಣದಾಗಿ ಹೆಚ್ಚಬೇಕು ಅಂತೇನಿಲ್ಲ, ಅದರಿಂದ ಈ ಥರ ಉದ್ದಕ್ಕೆ ಹೆಚ್ಕೊಂಡ್ರೆ ಸಾಕು. ಇದಕ್ಕೆ ನಾನು 1.5 ಕಪ್ನಷ್ಟು ನೀರು ಹಾಕ್ಕೊತೀನಿ. 1.5 ಅಥವಾ 2 ಕಪ್ ಹಾಕ್ಕೊಂಡ್ರು ಏನು ಪರವಾಗಿಲ್ಲ. ಸೊ 1.5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ, ಆಮೇಲೆ ನೋಡಿ ಹಾಕ್ಕೊಡೋಣ ಅಂತ ಕಡಿಮೆ ಬಿದ್ದರೆ. ಈಗ ಇದಕ್ಕೆ ನಾನು ಟೊಮೊಟೊನ ಏನು ಹೆಚ್ಕೊಂಡಿದ್ನಲ್ಲ, ಈ ಗ್ರೀನ್ ಟೊಮೊಟೊಸ್ ಇದಾವಲ್ಲ ಹಸಿರು ಟೊಮೊಟೊನ, ಇದಕ್ಕೆ ಹಾಕ್ಕೊಳ್ಳೋಣಂತೆ. ನೋಡಿ, ಇದು ಗ್ರೀನ್ ಟೊಮೊಟೊ ಇಲ್ಲ, ತುಂಬ ಒಳ್ಳೇದು ಆರೋಗ್ಯಕ್ಕೆ. ಬೋನ್ಸ್ ಪೇನ್ ಎಲ್ಲ ಇರುತ್ತಲ್ಲ, ಆರ್ಥರೈಟಿಸು ಅಂಥವ್ರಿಗೆಲ್ಲ ತುಂಬಾ ಇದು ಹೆಲ್ತಿಗೆ ಒಳ್ಳೇದು. ಆದ್ದರಿಂದ ಈ ಥರ ಟೊಮೊಟೊ ಚಟ್ನಿನ, ಟೊಮೊಟೊ ಕಾಯಿ ಚಟ್ನಿನ ಬಳಸೋದು ತುಂಬ ಒಳ್ಳೇದು. ಚಟ್ನಿ ಅಥವಾ ಈ ಥರ ಪಚ್ಚಡಿ ನಾನು ಮಾಡ್ತಿದ್ದೀನಿ, ಹಿಂಗೆ ಮಾಡ್ಕೋಬೋದು. ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಮತ್ತು ಒಂದು 7-8 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಸ್ಪೂನ್ ನಾನು ಜೀರಿಗೆನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೆತ್ತಗಾಗೋಂಗೆ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಮೆತ್ತಗಾಗಿದಿಲ್ಲ ಅಂತ ಒಂದ್ಸರಿ ತೆಗೆದು ನೋಡಿ ನೋಡಿ. ಈ ಥರ ಇನ್ನು ಗಟ್ಟಿ ಇದ್ದರೆ ಮತ್ತಷ್ಟು ನಾವು ಇದನ್ನು ಬೇಯಕ್ಕೆ ಇಡಬೇಕಾಗುತ್ತೆ. ನೋಡಿ, ಗಟ್ಟಿ ಇದೆ, ಇದನ್ನು ಬೆಂದಿಲ್ಲ. ಸ್ವಲ್ಪ ಬೇಯಬೇಕು ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದಕ್ಕೆ ಒಂದು 1/2 ಕಪ್ ನೀರು ಬೇಕಿದ್ರೆ ಹಾಕ್ಕೊಂಡು ಮತ್ತೆ ಮುಚ್ಚಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ಥರ ಬೇಯಿಸ್ಕೊಳ್ಳೋಣಂತೆ. ನೋಡಿ, ಈಗ ಚೆನ್ನಾಗಿದು ಸಾಫ್ಟಾಗಿ ಆಗಿದೆ. ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಹಿಂಗೆ ಒಳಗೆ ಹೋಗ್ತಾ ಇದೆ, ಅದರಿಂದ ಇದು ಸಾಫ್ಟಾಗಿ ಆಗಿದೆ. ಈಗ ಇದಕ್ಕೆ ನಾನು 1/2 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಒಳಗಡೆ ಇದ್ದರೆ ಏನು ತಪ್ಪಿಲ್ಲ. ಅದಾದ ನಂತರ ಕರಿಬೇವು ಹಾಕ್ತಾ ಇದ್ದೀನಿ ಒಂದಿಷ್ಟು. ಇದು ಕೊತ್ತಂಬರಿ ಕೂಡ ಒಂದು 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಯಾಕೆ ಅಂದರೆ ಇದೆಲ್ಲ ಹುಳಿ ಇರುತ್ತಲ್ಲ, ತುಂಬಾ ಹುಳಿ ಇರುತ್ತೆ. ಹುಳಿ ಮುರಿಯೋಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಬೇಕಾಗುತ್ತೆ. ಆಮೇಲೆ ಒಂದು ಸ್ಪೂನು ಸಾಲ್ಟ್ ಹಾಕೋಣಂತೆ. ಅದಾದ ನಂತರ ಒಂದೇ ಒಂದು ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಈ ಬೆಲ್ಲ ಹಾಕೋದ್ರಿಂದ ಏನು ಸ್ವೀಟ್ ಆಗಲ್ಲ, ಇದು ಬ್ಯಾಲೆನ್ಸ್ ಆಗುತ್ತೆ ಫ್ಲೇವರ್ಸ್. ಅಷ್ಟೇ, ಹುಳಿ ಮತ್ತು ಸಿಹಿ ಎರಡು ಈಕ್ವಲ್ ಆದಾಗ ಫ್ಲೇವರ್ಸ್ ಬ್ಯಾಲೆನ್ಸ್ ಆಗುತ್ತೆ. ಆದ್ದರಿಂದ ಅದನ್ನು ಹಾಕಬೇಕಾಗುತ್ತೆ. ಇದಕ್ಕೆ ನಾನು ಒಗ್ಗರಣೆ ಕೂಡ ಹಾಕಬೇಕು. ಅದರಿಂದ ಒಂದು ದೊಡ್ಡ ಸ್ಪೂನು ನಾನು ಎಣ್ಣೆ ತೊಗೋತಾ ಇದ್ದೀನಿ. ಈ ಎಣ್ಣೆಗೆ ನಾನು 1 ಸ್ಪೂನು ಸಾಸಿವೆ, ಅದಾದ ನಂತರ ಈಗ ನಾನು 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣಂತೆ. ಇವೆರಡು ಸಿಡಿದ ನಂತರ ನಾನು ಅರಶಿನ ಒಂಚೂರು ಅರಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣಂತೆ. ನೋಡಿ, ಇದು ನೀವು ಬೆಳ್ಳುಳ್ಳಿ ತಿನ್ನೋದಿದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಗ್ಗರಣೆ ಒಳಗೆ ಕೂಡ ನೀವು ಬೆಳ್ಳುಳ್ಳಿ ಹಾಕ್ಕೋಬೋದು, ಅಥವಾ ನೀವು ಆಗಲೇ ನಾನು ಬೇಯಿಸ್ಬೇಕಾದ ಹಾಕಿದ್ದೀನಿ ಆವಾಗಲೂ ಹಾಕ್ಕೋಬೋದು. ಈಗ ಕರಿಬೇವನ್ನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಭಾಳ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬಾರ್ದು. ಇದನ್ನ ಅವಳು ಜವಳು ಅಂತಾರಲ್ಲ, ಆ ಥರ ಮಿಕ್ಸರ್ಗೆ ಹಾಕ್ಬೇಕು. ಅಂದರೆ ಸ್ವಲ್ಪ ನಿಮಗೆ ಅದು ಕೋರ್ಸ್ ಆಗಿರುತ್ತಲ್ಲ, ಆ ಥರ ಮಾಡ್ಕೋ. ನೋಡಿ, ಈ ಥರ ಮಾಡ್ಕೋಬೇಕು. ತುಂಬ ಪೇಸ್ಟ್ ಥರ ಮಾಡ್ಕೋಬಾರ್ದು. ಚಪಾತಿಗೆ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಟೊಮೆಟೊ ಕಾಯಿನ ಆದಷ್ಟು ನಮ್ಮ ಅಡುಗೆಯಲ್ಲಿ ಬಳಸಬೇಕು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಹೇಳಿದ್ನಲ್ಲ, ಅದೇ ಥರ ನಿಮಗೆ ಬೋನ್ಸ್ಗೆ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ, ಮೂಳೆಗಳ ಪ್ರಾಬ್ಲಮ್ಸ್ ಇತ್ತು ಅಂದರೆ, ಇದನ್ನು ಆಲ್ಮೋಸ್ಟ್ ನೀವು ಎವ್ರಿಡೇ ಚಟ್ನಿ ಥರ ಮಾಡಿಕೊಂಡು ಅಥವಾ ಅದೇ ರೀತಿಯಿಂದ ನೀವು ಬಳಸೋದು ಒಳ್ಳೆಯದು. ನೋಡಿ, ಈ ಥರ ನಾನು ಅದಕ್ಕೆ ಈಗ ಒಗ್ಗರಣೆ ಹಾಕಿದ್ದೀನಿ. ನೋಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾತ್ರ ನೀವು ಟ್ರೈ ನೋಡಿ, ಆಮೇಲೆ ನೀವು ಖಂಡಿತ ಯಾವಾಗಲೂ ಮಾಡ್ಕೊಂಡು ತಿಂತೀರ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.